ನಮಸ್ಕಾರ ವೀಕ್ಷಕರೇ, ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ಕಳೆದ 8 ವರ್ಷಗಳಿಂದಲೂ ಕೂಡ 20,000ಕ್ಕೂ ದೇಶ ವಿದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಜಾತಕವನ್ನ, ತಮ್ಮ ಒಂದು ಭವಿಷ್ಯವನ್ನ ಹೇಗೆ ನೋಡಿಕೊಳ್ಳಬೇಕು ಅನ್ನೋದರ ಕುರಿತಾಗಿ ಮಾರ್ಗದರ್ಶನವನ್ನ ನೀಡ್ತಾ ಬರ್ತಿರುವಂತಹ ಗುರುಜಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಪಂಡಿತ್ ದಿನೇಶ್ ಗುರುಜಿ ಅವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಗುರುಜಿ, ಇವತ್ತು ಮೊದಲನೇದಾಗಿ ನಾಳೆ ಗಣೇಶ ಚತುರ್ಥಿ ಹಬ್ಬ, ಅಂದರೆ ಗೌರಿ ಗಣೇಶ ಹಬ್ಬ ಎರಡೂ ಕೂಡ ಒಂದೇ ದಿನ ಬಂದಿದೆ. ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್. ಸೊ ಯಾವ ಸಂದರ್ಭದಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು? ನಾಳೆ ಮಾಡಬಹುದಾ ಅಥವಾ ನಾಡಿದ್ದು ಮಾಡಬೇಕಾ ಅಂತ ಏನು ಹೇಳ್ತೀರಿ? ಒಂದು ಕಳೆದ 150 ವರ್ಷಗಳಿಂದ, ಒಂದು 200 ವರ್ಷಗಳಿಂದ ನಮಗೆ ಕ್ಯಾಲೆಂಡರ್ ಸಿಸ್ಟಮ್ ಬಂದಿರೋದು. ಅಲ್ಲಿ ನಮ್ಮ ಈ ಒಂದು ಇಂಗ್ಲೀಷ್ ಸಿಸ್ಟಮಲ್ಲಿ ಎರಾ ಅಂತ ಕರಿತೀವಿ ಅಥವಾ ಸೆಂಚುರಿ ಅಂತ ಕರಿತೀವಿ. ಈಗ ನಾವು 21st ಸೆಂಚುರಿಲಿದ್ದೀವಿ, 22nd ಸೆಂಚುರಿಲಿದ್ದೀವಿ ಅಂತ ಹೇಳ್ತಾರೆ. ನಂಬರಿಂಗ್ ಸಿಸ್ಟಮಲ್ಲಿ ಬಂದಾದ ಮೇಲೆ ನಾವು ಇವಾಗ ಡೇಟ್ ಸಿಸ್ಟಮ್ ಫಾಲೋ ಮಾಡ್ತಾ ಇದ್ದೀವಿ, ಕ್ಯಾಲೆಂಡರ್ ಸಿಸ್ಟಮ್ ಫಾಲೋ ಮಾಡ್ತಾ ಇದ್ದೀವಿ. ಇವತ್ತು ಡೇಟಿಂಗ್ ಅಂತ ಹೇಳ್ತೀವಿ. ಬಟ್ ಭಾಳ ಹಿಂದೆ ಆನಂದವಾಗಿದ್ದರು, ಕ್ಯಾಲೆಂಡರ್ ನೋಡ್ತಾ ಇರಲಿಲ್ಲ, ನೆಮ್ಮದಿಯಾಗಿದ್ದರು. ಯಾವುದೋ ಒಂದು ಕೆಲವು ಜನ ಈ ಹಬ್ಬ ಹರಿದಿನಗಳು ಅವ್ರು ಹೇಳೋರು ಇಂಥ ದಿವಸ ಮಾಡ್ಕೊಳ್ಳಿ ಅಂತ. ಅದನ್ನು ಫಾಲೋ ಮಾಡ್ತಕ್ಕಂಥ ಸಿಸ್ಟಮ್ಮು ಸೂರ್ಯ ಮತ್ತು ಚಂದ್ರರ ಒಂದು ಸರ್ಕ್ಯುಲಾರ್ ಡಿಸ್ಟೆನ್ಸಿಂದ. ಸೂರ್ಯ ಕಾನ್ಸ್ಟೆಂಟ್ ಆಗಿರ್ತಾನೆ, ಭೂಮಿಲಿ ಕಾನ್ಸ್ಟೆಂಟ್ ಅಂತ ತಗೊಳ್ಳೋಣ. ಚಂದ್ರ ಸುತ್ತಾ ಇರ್ತಾನೆ. ಆ ಚಂದ್ರ ಸುತ್ತೋದನ್ನು 360 ಡಿಗ್ರಿನ ಡಿವೈಡ್ ಮಾಡಿದ್ದಾರೆ. ಫುಲ್ ಸುತ್ತೋದು ಅಂದ್ರೆ 360 ಡಿವೈಡ್ ಮಾಡಿದಾಗ ಅರ್ಧ 180 ಡಿಗ್ರಿ. ಆ 180 ಡಿಗ್ರಿನ 15 ಡೇಸು, ಇನ್ನು ಮತ್ತೆ 180 ಡಿಗ್ರಿನ 15 ಡೇಸು, 30 ಡೇಸ್ ಮಾಡಿದ್ದಾರೆ. ಈ ಚಂದ್ರನ ಮೂವ್ಮೆಂಟು 15 ಡೇಸಲ್ಲಿ 12 ಡಿಗ್ರಿ ಅಂತ ಬರುತ್ತೆ. 180 ಡಿಗ್ರಿ ಡಿವೈಡೆಡ್ ಬೈ 15 ಅಂದರೆ 12 ಡಿಗ್ರೀಸ್ ಬರುತ್ತೆ. ಸೂರ್ಯ ಮತ್ತು ಚಂದ್ರ 12 ಡಿಗ್ರೀಸ್ ಮೂವ್ ಆದರೆ ಒಂದು ತಿಥಿ ಅಂತ ಕರೀತಾರೆ ಅಷ್ಟೇ. ಅದು ಆಗಿನ ಕ್ಯಾಲೆಂಡರ್. ಸೊ ಆ ಒಂದು ಸನಾತನದಿಂದನೂ ನಾವು ತಿಥಿಯ ಲೆಕ್ಕಾಚಾರದಲ್ಲಿ ಹಬ್ಬಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಹೊರತು ಈ ಕ್ಯಾಲೆಂಡರ್ ಪ್ರಕಾರ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಉಗಾದಿ ಅಂತ ಅಂದ್ಕೊಳ್ಳೋಣ. ಪ್ರತಿ ವರ್ಷ ಉಗಾದಿ ಸೇಮ್ ಡೇಟು ಸೇಮ್ ಮಂತು ಬರೋದೇ ಇಲ್ಲ. ಯಾಕೆಂದರೆ ಕ್ಯಾಲೆಂಡರ್ ಬೇಸ್ಡ್ ಅಲ್ಲ, ಮೂನ್ ಬೇಸ್ಡ್. ಸೊ ಈ ಮೂನ್ ಬೇಸ್ಡ್ ಬಂದಾಗ ಏನಾಗುತ್ತೆ, ತಿಥಿ ಯಾವಾಗ ಬರುತ್ತೋ ಆವಾಗ ಆಚರಣೆ ಮಾಡೋದು. ನಮ್ಮ ಎಲ್ಲ ಹಬ್ಬಗಳು ತಿಥಿಯ ಹೆಸರಲ್ಲೇ ಇರ್ತವೆ. ಗಣೇಶ, ನೆಕ್ಸ್ಟ್ ಒಂದೇನೋ ಇದೆ ಚತುರ್ಥಿ, ಕೃಷ್ಣ ಪಕ್ಷ, ಜನ್ಮಾಷ್ಟಮಿ, ಅಷ್ಟಮಿ, ದುರ್ಗಾ ಅಷ್ಟಮಿ. ಸೊ ಈ ರೀತಿ ಪ್ರತಿಯೊಂದು ಹಬ್ಬಗಳಲ್ಲಿ ಅನಂತ, ಚತುರ್ದಶಿ, ಪ್ರತಿಯೊಂದರಲ್ಲೂ ಕ್ಯಾಲೆಂಡರ್ ಡೇಟ್ ಇರುತ್ತೆ, ಕ್ಯಾಲೆಂಡರ್ ಡೇಟ್. ಸೊ ಇಂದಿನ ಕಾಲದಲ್ಲಿ ಕ್ಯಾಲೆಂಡರ್ ಇಲ್ಲದೆ ಇರುವಾಗ ಏನು ಮಾಡಿದ್ರು, ಕೆಲವರು ಖಗೋಳಶಾಸ್ತ್ರಜ್ಞ ಅಂತ ಹೇಳ್ಬೋದು, ಆಸ್ಟ್ರಾನಮರ್ಸ್ ಅಂತಲೇ ಹೇಳ್ಬೋದು, ಅವರು ಚಂದ್ರನ ಕ್ಯಾಲ್ಕುಲೇಷನ್ ಮೇಲೆ ಈ ಒಂದು ತಿಂಗಳಲ್ಲಿ, ಈ ಒಂದು ಮಾಸದಲ್ಲಿ ಚಂದ್ರ ಇಷ್ಟು ಡಿಗ್ರಿಲಿದ್ದಾಗ ಈ ತಿಥಿ ಸ್ಟಾರ್ಟ್ ಆಗುತ್ತೆ. ಆ ಚಂದ್ರನ ಮೇಲೆ ನಾವು ಬಂದಿರತಕ್ಕಂಥದ್ದು. ಹಾಗಿದ್ರೆ ಇವತ್ತು ಗೊಂದಲ ಅಂತ ಹೇಳಿದ್ರಿ ನೀವು. ಸೋಮವಾರ ಅಂತ ಕೆಲವರು ಹೇಳ್ತಾರೆ, ಕೆಲವರು ಮಂಗಳವಾರ ಅಂತ ಹೇಳ್ತಾರೆ. ತಿಥಿ ಪ್ರಕಾರ ತಗೊಂಡಾಗ ಸೋಮವಾರ ಪ್ರಾರಂಭವಾಗೋದು 12:40 ಮೇಲೇ, ಮಧ್ಯಾಹ್ನದ ಮೇಲೇ ಚತುರ್ಥಿ ಸ್ಟಾರ್ಟ್ ಆಗೋದು, ಚಂದ್ರನ ಮೂಮೆಂಟು. ಆದರೆ ಮುಂದಿನ ಒಂದು ದಿನಗಳಲ್ಲಿ 1 ಗಂಟೆಗೆ ಮುಗಿದೋಗುತ್ತೆ, ಮಂಗಳವಾರ ಮುಗಿದೋಗುತ್ತೆ. ವಿಚಾರ ಏನು ಅಂತಂದರೆ, ಗೌರಿನೂ ಕೂರಿಸ್ಬೇಕು, ನೆಕ್ಸ್ಟ್ ಡೇ ಗಣೇಶನೂ ಕೂರಿಸ್ಬೇಕು. ಇಲ್ಲಿ ಸೂರ್ಯೋದಯಕ್ಕಿಂತ ಹೆಚ್ಚಾಗಿ ಚಂದ್ರೋದಯ ತಗೊಳ್ತಾರೆ, ಮೂನ್ ರೈಸ್ ಅಂತ ತಗೊಳ್ತಾರೆ. ಮೂನ್ ರೈಸ್ ಯಾವಾಗ, ಯಾವ ಬೇಸ್ ಮೇಲೆ ಆಗುತ್ತೋ ಅದ್ರ ಮೇಲೆ ಗಣಪತಿ ತಗೊಳ್ಳೋದು. ಯಾಕಂದರೆ ಎಲ್ಲರಿಗೂ ಗೊತ್ತು, ಗಣಪತಿ ಹಬ್ಬದ ದಿವಸ ಏನು ನೋಡಬಾರ್ದು, ಚಂದ್ರ ನೋಡಬಾರ್ದು. ಸೊ ಮೂನ್ ಬೇಸ್ಡ್ ಇದು. ಸೊ ಮೂನ್ ಬೇಸ್ಡ್ ಇದ್ದಾಗ ಮೂನ್ ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ಎರಡೂ ತಿಥಿ ಮರ್ಜ್ ಆಗಿದೆ. ಅಂದರೆ ತೃತೀಯ, ಅಂದರೆ ಗೌರಿ ಹಬ್ಬಕ್ಕೆ ತೃತೀಯ, ಗಣೇಶ ಹಬ್ಬಕ್ಕೆ ಚತುರ್ಥಿ, ಎರಡೂ ಕ್ಲಬ್ ಆಗಿರೋದ್ರಿಂದ 18th ಬಂದಿದೆ. ಕೆಲವರು ಇಲ್ಲ, ನಮಗೆ 1:30ವರೆಗೂ, ನಮಗೆ 19ನೇ ತಾರೀಕು 1:40ವರೆಗೂ ಇದೆ ಅಂತ ಹೇಳಿ ಕೆಲವರು ಚತುರ್ಥಿ ನಾವು ಮಂಗಳವಾರ ಮಾಡ್ತೀವಿ ಅಂತ ಹೇಳ್ತಾರೆ. ದೇವರ ಸ್ಮರಣೆ ಪಂಚಮಿಲಾರು ಮಾಡಲಿ, ದ್ವಿತೀಯದಲ್ಲಾರು ಮಾಡಲಿ, ಏಕಾದಶಿಯಲ್ಲಾದರೂ ಮಾಡಲಿ. ಇದೆಲ್ಲ ಏನಂತಂದರೆ ಒಂದು ಸಮೂಹ, ಒಂದು ಏನಂತಾರೆ ಒಂದು ನ್ಯಾಷನಲ್ ಹಾಲಿಡೇ ಅಂತ ಕರೀತಾರೆ ಯಾವಾಗಲೂ. ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯಾಷನಲ್ ಹಾಲಿಡೇ ಅಂದರೆ ಎವ್ರಿಬಡಿ ಹ್ಯಾಸ್ ಟು ಟೇಕ್ ದಿ ಲೀವ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ಅಂತ ಅರ್ಥ. ಸೊ ಆ ಒಂದು ಸಮೂಹಕ್ಕೆ ಏನು ಮಾಡ್ತಾರೆ, ತಿಥಿ ಬೇಸ್ಡ್ ಫೆಸ್ಟಿವಲ್ ಕೊಟ್ಟರು. ಸೊ ಇವತ್ತಿನ ನೀವು ದಿನಾ ಗಣಪತಿ ಹಬ್ಬ ಮಾಡಿರಿ, ಯಾರಿಗೆ ಕೇಳೋರು? ದಿನಾ ಗಣಪತಿನ ಆಹ್ವಾನ ಮಾಡಿ, ನಮಸ್ಕಾರ ಮಾಡಿ, ಮೋದಕ ಮಾಡಿ, ಹಬ್ಬ ಮಾಡಿ, ತೊಂದರೆ ಇಲ್ಲ. ಆದರೆ ಎಲ್ಲ ಸಮೂಹವಾಗಿ ಒಂದು ಬೇಸ್ಟ್ ಮೇಲೆ ಬಂದಾಗ ಅಲ್ಲಿ ಮಾಸ, ಭಾದ್ರಪದ ಮಾಸ ಅಂತ ಬಂತು, ಅದ್ರ ಜೊತೆಗೆ ಚತುರ್ಥಿ ಅಂತ ಬಂತು. ಸೊ ಆದ ಕಾರಣ 18ನೇ ತಾರೀಕೆ ಇರ್ತಕ್ಕಂಥದ್ದು ಒಂದು ಮುಹೂರ್ತ ಕೊಟ್ಬಿಡೋಣ ಇವರಿಗೆ. ಸರಿ ಸರಿ, ಒಂದು ಮುಹೂರ್ತ ಡಿಸ್ಪ್ಲೇ ಮಾಡಿದ್ರೆ ಅಲ್ಲಿ ಯಾವಾಗ ಗೌರಿ ಗಣೇಶ ಕೂರಿಸ್ಬೇಕು ಮತ್ತು ಅದರ ಮುಹೂರ್ತ ನೋಡ್ಕೊಂಬರ್ಬೋದು. ಅದನ್ನು ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿ, ನಾಳಿನ ಒಂದು ದಿವಸದಲ್ಲಿ ಬರ್ತಕ್ಕಂಥ ಒಂದು ಟೈಮಿಂಗ್ ತೊಗೊಂಡಾಗ ಗೌರಿ ನಾ ಕೂರಿಸ್ತಕ್ಕಂಥ ಸಮಯ ಬೆಳಿಗ್ಗೆ 6ರಿಂದ 7:20 ಭಾಳ ಅದ್ಭುತವಾಗಿದೆ. ಹಾಗೆ ಕೆಲವರಿಗೆ ನಾವು ಬೇಗ ಮುಗಿಸ್ಕೋಬೇಕು ಅಂದಾಗ ತೃತೀಯದಲ್ಲೇ ಒಂದು ಮುಹೂರ್ತ ಕೊಟ್ಟಿದ್ದೀನಿ, ಒಂದು 10ರಿಂದ 10:15 ಒಳಗಡೆ ಅಂತ ತೋರಿಸ್ತಾ ಇದೆ. ಹಾಗೆ ಮಧ್ಯಾಹ್ನ ಭಾಳ ಶ್ರೇಷ್ಠ. ದಿ ಬೆಸ್ಟ್ ಪಾರ್ಟ್ ಈಸ್ ಆಫ್ಟರ್ನೂನ್. ಚತುರ್ಥಿ ಸ್ಟಾರ್ಟ್ ಆಗೋದು. ಎಸ್, ಎಕ್ಸಾಕ್ಟ್ಲಿ, ಆಸ್ಟ್ರಾಲಜರ್ ಆಗಿಬಿಟ್ರು ಪ್ರತಿಭಾ ಅವರು. 12:20 ಸ್ಟಾರ್ಟ್ ಆಗಿ 1 o'clockವರೆಗೂ ದಿ ಬೆಸ್ಟ್ ಟೈಮ್, ನನ್ನ ಪ್ರಕಾರ ಬೆಸ್ಟ್ ಟೈಮ್. ವಿಸರ್ಜನೆ ನೈಟ್ ಮಾಡ್ಕೊಳ್ಬೋದು, ನೆಕ್ಸ್ಟ್ ಡೇ ಮಾಡ್ಕೊಳ್ಬೋದು, 24 hours ಆದಮೇಲೆ ಮಾಡ್ಕೊಳ್ಬೋದು ವಿಸರ್ಜನೆ. ಸೊ ಈ ಒಂದು ಮುಹೂರ್ತಕ್ಕೆ ಎಲ್ಲರೂ ಬರ್ಕೊಳ್ಳಿ ದಯವಿಟ್ಟು. ಸೊ ದಿ ಬೆಸ್ಟ್ ಪಾರ್ಟ್ ನನ್ನ ಪ್ರಕಾರ ಹೇಳೋದು ಅಂದರೆ ನಾಳೆ 12:20 ನಂತರ ಇಟ್ಟಾಗ ಅಷ್ಟು ಆಲ್ಮೋಸ್ಟ್ ಒಂದು ಚತುರ್ಥಿ ಸ್ಟಾರ್ಟ್ ಆಗಿರುತ್ತೆ. 1 ಗಂಟೆ ಒಳಗಡೆ ಅವರು ಕೂರಿಸಿ ಎಲ್ಲ ಮಾಡಿ ಮಂಗಳಾರತಿ, ಫೈನಲ್ ಏನು ಅಂತಂದರೆ ಮಂಗಳಾರತಿ ಮಾಡ್ತಕ್ಕಂಥದ್ದು ಒಂದು ಗಂಟೆ ಒಳಗಡೆ ಮಾಡಿದ್ರೆ ಖಂಡಿತ ತಿಥಿ ಬೇಸ್ಡಲ್ಲಿ ಬಂದಿರತಕ್ಕಂಥದ್ದು. ಈ ಗೊಂದಲ ಅಷ್ಟೇ, ನೀವು ಮಂಗಳವಾರ ಮಾಡಿದ್ರೆ ಗಣಪತಿ ಬೇಜಾರು ಮಾಡ್ಕೊಳ್ತಾನೆ, ಗಣಪತಿ ಎದ್ದೋಗ್ಬಿಡ್ತಾನೆ ಮನೆಯಿಂದ, ಆ ಥರ ಕಾನ್ಸೆಪ್ಟ್ ಏನಿಲ್ಲ. ಸೊ ಎಲ್ಲ ಸಮೂಹ ಒಂದು ನ್ಯಾಷನ್ಯಾಲಿಟಿ ಅಂತ ತೊಗೊಂಡಾಗ ಆ ಥರ ಬರ್ತಕ್ಕಂಥದ್ದು ಇರುತ್ತೆ. ಸರಿ ಗುರುಜಿ, ಈಗ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ನಮಸ್ತೆ, ರಾಜು ಅಂತ ಕರೆ ಮಾಡಿದ್ದಾರೆ ರಾಯಚೂರಿಂದ. ನಮಸ್ಕಾರ ರಾಮ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಅವರ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 19 ಹೇಳಿ, 2001. ಓಕೆ, ಹುಟ್ಟಿದ ಸಮಯ? 7:50 ಬೆಳಿಗ್ಗೆ. ಹುಟ್ಟಿದ ಸ್ಥಳ? ಸಿಂಧನೂರು. ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ರಾಯಚೂರು. ಓಕೆ, ಪ್ರಶ್ನೆ ಏನಿದೆ ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ರೀ ಸರ್. ಹೇಳಿ ಸರ್. ಸರ್, ನಮ್ಮ ಮಗಳ ಬಗ್ಗೆ ಕೇಳಬೇಕು ಸರ್. ಅದೇ ಬಗ್ಗೆ ಅಂತಂದರೆ ಎಷ್ಟೊಂದು ವಿಚಾರಗಳಿರುತ್ತೆ ಅಲ್ವಾ. ಈಗ ಡಾಕ್ಟ್ರ್ ಹೋಗ್ಬಿಟ್ಟು ನಾನು ಚೆಕಪ್ ಮಾಡಿ ಅಂತ ಹೇಳ್ತಾರೆ. ಯಾವ್ದು ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಹೊಟ್ಟೆ ಪ್ರಾಬ್ಲಮ್ ಇದೆಯಾ, ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಕಣ್ಣು ಪ್ರಾಬ್ಲಮ್ ಇದೆಯಾ, ಯಾವುದು ಅಂತ ಹೇಳಬೇಕು. ಯಾಕಂದರೆ ಎಷ್ಟೊಂದು ಇದಿರುತ್ತೆ, ಇನ್ಫಾರ್ಮೇಷನ್ಸ್ ಇರುತ್ತೆ ಅಸ್ಟ್ರಾಲಜಿ ಅಂದ್ರೂ. ಗೊತ್ತಿಲ್ವಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ರಾಮ್ ಅವರೇ. ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿಲ್ಲ. ಇದೀಗ ಹಾವೇರಿಯಿಂದ ಸುಧಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸುಧಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆನ್ರಿ. ಅವರ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 11/3 ಇಸ್ವಿ ಹೇಳಿ. ಇಸ್ವಿ 1997. ಓಕೆ, ಹುಟ್ಟಿದ ಸಮಯ? 12:45. ರಾತ್ರಿನ ಮಧ್ಯಾಹ್ನ? ರಾತ್ರಿ. ಓಕೆ, ಹುಟ್ಟಿದ ಸ್ಥಳ ತಿಳಿಸ್ಕೊಡಿ. 12:45. ಗೊತ್ತಾಯ್ತು, ಸ್ಥಳ ತಿಳಿಸ್ಕೊಡಿ. ಹಾವೇರಿ ಹಂಸಬಾವಿ ರೀ. ಸರಿಮ್ಮ, ಪ್ರಶ್ನೆ ಏನಿದೆ ಗುರುಜಿ ಇದ್ದಾರೆ ಕೇಳಿ. ನಮಸ್ಕಾರ. ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ನಿಮ್ ಕಾಲಿಗೆ ಬಾಳ ದಿನ ಪ್ರಯತ್ನ ಮಾಡ್ತಿದ್ದೆ. ನಮ್ಮ ಮನೆಯವ್ರಿಗೂ ಹೇಳಿದೆ, ನೀನು ನಕ್ಷತ್ರ ನಾಡಿ ಕಲೀರಿ, ನಾನು ಕಲೀರಿ ಮೊದ್ಲಕ್ಕ ಅಂತ ಹೇಳಿ. ಯಾಕೆ ನಿಮ್ಮ ಮನೆಯವ್ರಿಗೆ ಜ್ಯೋತಿಷ್ಯ ಅಂದ್ರೆ ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟ್ ನಮ್ಮ ಮನೆಯವರು ಬೆಂಗಳೂರಾಗ ಲೈಬ್ರರಿಯನ್, ಪ್ರೈವೇಟ್ ಕಾಲೇಜ್ ಲೈಬ್ರರಿಯನ್ ಕೆಲಸ ಮಾಡ್ತಾರೆ. ಪರವಾಗಿಲ್ಲ, ವೆರಿ ಗುಡ್ ವೆರಿ ಗುಡ್. ಓಕೆ ಓಕೆ, ಕಲೀರಿ, ನೀವು ಕುಟುಂಬ ಸಮೇತ ಕಲೀರಿ, ಒಬ್ರಿಗೆ ಹೇಳೋದಲ್ಲ. ನಾವು ನಮ್ಮ ಮನೆಯವ್ರು ಕಲಿತರು ಅಂದ್ರೆ ನಮ್ಗೆ ಎಲ್ಲಾದ್ರೂ ಎಲ್ಲದ್ರಿಂದಾನು ಹೇಳ್ಕೊಡ್ತಾರ್ರಿ ಅವ್ರಾದ್ರ ಅಂತ ನಮಗ ಖುಷಿ. ಹೌದೌದು, ಒಬ್ರು ಸಪೋರ್ಟ್ ಇರ್ಬೇಕು. ನಾನೇ ಕಲ್ತಾಗ ನನಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಒಂದು ಭಯ ಇರುತ್ತೆ, ನಮ್ಮ ತಲೆಗೆ ಹೋಗುತ್ತೆ ಅಂತ ಭಯ. ಅವ್ರ ಏನಂತಾರ್ರಿ, ನಾನು ಕುಟುಂಬ ಸಮೇತವಾಗಿ ಕಲ್ತಾಗ ಈಸಿ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಇದು ಯಾರ್ದಿದು ಜಾತಕ? ನಮ್ಮ ಮಗನ್ರಿ. ಏನ್ ಕೇಳಬೇಕು? ಜಾಬ್ದಾ ಮದುವೆದಾ? ಅವಂದು ಜಾಬ್ನ ಆಗ್ಬೇಕ್ರಿ, ಮದುವೆನ ಆಗ್ಬೇಕ್ರಿ. ಜಾಬ್ ರೀ ಈಗ ಹಂಗೇರಿದು ಅವ್ನ್ದು ಇಂಟರ್ ಆಗೇತ್ರಿ, ಕಂಪ್ನಿ ಒಳಗ ಅಪಾಯಿಂಟ್ ಐತ್ರಿ ಅವ್ನ್ಗೆ. ಅವಂಗ ಹಂಗೇರಿದು ಸೆಲೆಕ್ಷನ್ ಆಗೇತ್ರಿ. ಅವ್ರಿನ್ ಆಫರ್ ಲೆಟರ್ ಕಳಿಸ್ತೇವಿ ಅಂದಾರ. मत ಹೆಂಗ್ರಿ ಕಳಿಸ್ತಾರ ಕಳಿಸ್ತಾಗಿಂತನ ಪರ್ವತ 2023 ನವೆಂಬರ್ ಆದ ನಂತರ ಶನಿ ಬರ್ತಕ್ಕಂತದ್ದು. ಶನಿಯ ಕಾಂಬಿನೇಷನ್ ನೋಡಿದಾಗ 10ನೇ ಮನೆ ಬಂದಾಗ ನವೆಂಬರ್ ಆದ ನಂತರ ಅವರಿಗೆ ಆಫರ್ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಓಕೆ, ರಾಹುವಿನ ಒಂದು ನಕ್ಷತ್ರದಲ್ಲಿ 10 ಅಂತ ಬರುತ್ತೆ. 10th ಹೌಸ್ ಇಸ್ ದಿ ಹೌಸ್ ಆಫ್ ಜಾಬ್ ಅಂತ ಕರಿತೀವಿ. 6 ಮತ್ತು 10 ಈ 10ನೇ ಮನೆ ಇರತಕ್ಕಂತದ್ದು ರಾಹುವಿನ ಒಂದು ಕಾಂಬಿನೇಷನ್ ಬಂದಾಗ ಓಂ ರಂ ರಾಹುವೇ ನಮಃ ಅಂತ ಹೇಳ್ಕೊಳ್ಳಿ. ನವೆಂಬರ್ ಅಲ್ಲಿ ಅವರು ಜಾಬಲ್ಲಿ ಇರ್ತಾರೆ. ಈ ಜಾಬ್ ಅಂತ ಹೇಳೋಕ್ಕಾಗಲ್ಲ, ಆ ಜಾಬ್ ಅಂತ ಹೇಳೋಕ್ಕಾಗಲ್ಲ. ಇವ್ರು ಕೇಳಿರೋದು ಒಂದು ಪರ್ಟಿಕ್ಯುಲರ್ ಆಸ್ಪೆಕ್ಟಲ್ಲಿರುತ್ತೆ. ನಮಗೆ ಒಂದು ಟೈಮ್ ಅಂತ ಬಂದಾಗ ಯಾವುದರಿಂದಾದರೂ ಆಫರ್ ಬಂದ್ಬಿಡುತ್ತೆ. ಸೊ ಆ ರೀತಿ ಇವ್ರಿಗೆ ನವೆಂಬರ್ ಆದಮೇಲೆ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಈಗ ಮುಂದಿನ ಕರೆ ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತಾ? ಅವರ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 2/5/2006. ಓಕೆ, ಸಮಯ ಮಧ್ಯಾಹ್ನ 15:35. ಹುಟ್ಟಿದ ಸ್ಥಳ 15:35. ಹುಟ್ಟಿದ ಸ್ಥಳ ಮಡಿಕೇರಿ. ಪ್ರಶ್ನೆ ಏನಿದೆ ಗುರುಜಿ? ಇದಾರೆ ಎಜುಕೇಶನ್ ಯೋಗ, ಒಂದು ಸೆಕೆಂಡ್ PUC ಮಾಡ್ತಿದ್ದಾನೆ. ಅವನ ನೆಕ್ಸ್ಟ್ ರಿಸಲ್ಟ್. ನಮಸ್ಕಾರ. ನಮಸ್ತೆ ಗುರುಜಿ. ರಿಸಲ್ಟ್ ಅನ್ನೋದಲ್ಲ, ಜ್ಯೋತಿಷ್ಯದಲ್ಲಿ ಜ್ಞಾನವನ್ನು ಹೇಗೆ ಪಡಿತಾರೆ ಅಂತ ಹೇಳಿ ಒಂದು ಲೆವೆಲ್ ಆಫ್ ನಾಲೆಜ್ ಅಂತ ನೋಡ್ತೀವಿ. ರಿಸಲ್ಟು ನಿಮಗೆ ಅಲ್ಲಿ ಬೋರ್ಡಲ್ಲಿ ಬರುತ್ತೆ, ಇಲ್ಲಿ ಅವ್ನಿಗೆ ಎಷ್ಟು ಜ್ಞಾನ ಪಡಿತಾನೆ ಅಂತ ನೋಡ್ಬೋದು ಅಷ್ಟೇ. ಇಲ್ಲಿ ರಿಸಲ್ಟ್ ಗೊತ್ತಾಗಲ್ಲ, ಆದರೂ ಕೂಡ ಒಂದು ಪರ್ಸೆಂಟೇಜ್ ಸಿಸ್ಟಮ್ ಅಂತ ನಾವು ಮಾಡಿರ್ತೀವಿ. ಈಗ ಯಾವಾಗ ಮುಗಿಸ್ತಾರೆ ಈ ವರ್ಷನ? ಅಂದರೆ 2024 ಮುಗಿಸ್ತಾರಾ? ಮಾರ್ಚ್ವರೆಗೂ ಎಕ್ಸಾಮ್ ನಡೀತದೆ. ಸೆಕೆಂಡ್ PUC ತಾನೇ? ಅದೇ 12th ಸ್ಟ್ಯಾಂಡರ್ಡ್ ಸೆಕೆಂಡ್ PUC. ಸರಿ ಆಯಿತು. ಏಪ್ರಿಲ್ ಒಳಗೆ ಮುಗಿಸ್ತಾರಲ್ವಾ? ಸೊ ಆ ಸಮಯದಲ್ಲಿ ಗುರುದಶ ಚಂದ್ರಭುಕ್ತಿ ನಡೆಯುತ್ತೆ. ಎಜುಕೇಷನ್ ಕಾಂಬಿನೇಷನಲ್ಲಿ ನಾವು ಒಂದು ಪರ್ಸೆಂಟೇಜ್ ಹಾಕಿದ್ದೀವಿ. ಸದ್ಯಕ್ಕೆ ದಶಾದಲ್ಲಿ ಬರೀ 50% ತೋರಿಸ್ತಾ ಇದೆ. ಬುಕ್ತಿ ನೋಡೋಣ, ಬುಕ್ತಿ ಹೇಗಿದೆ ಅಂತ. ಬುಕ್ತಿಲಿ 85% ಲಾಸ್ಟಲ್ಲಿ ಕೂತ್ಕೊಂಡು ಓದ್ಬಿಡ್ತಾರೆ, ಟೆನ್ಷನ್ ಮಾಡ್ಕೊಬಿಡಿ. 85% ತೆಗಿತಾರೆ. ಓಕೆ, ಪುಷ್ ಮಾಡಬೇಕು. 7ನೇ ಮನೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಆದರೆ ಫ್ರೆಂಡ್ಸಿಂದನೇ ಅವ್ರಿಗೆ ಲಾಭ ಆಗುತ್ತೆ. 7th ಹೌಸ್ ಇದೆ ಹೌಸ್ ಆಫ್ ಫ್ರೆಂಡ್ಸ್, ಮೀಡಿಯಮ್ ಸಕ್ಸಸ್ ಅಂತ ನಾವು ಹೇಳ್ತೀವಿ. 85% ತೆಗಿತಾರೆ. ಬೇಕಾದ್ರೆ ಆಮೇಲೆ ಕರೆ ಮಾಡಿ ಹೇಳಿ, ಒಳ್ಳೆಯದಾಗಲಿ. ಇದನ್ನು ಕಲ್ತ್ಕೊಳ್ಳೋಕೆ ಹೇಳಿ. ಈ ಯಂಗ್ಸ್ಟರ್ಸ್ ಕಲಿಬೇಕು. ಈಗೆಲ್ಲ ಸೆಕೆಂಡ್ PUC ಮಾಡ್ತಾ ಇದ್ದಾರಲ್ಲ, ಅವರು ಇದನ್ನು ಕಲಿಬೇಕು. ಯಾಕಂದರೆ ಇದು ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ ಮಾಡಿ ಮಾಡಿರ್ತಕ್ಕಂಥ ಆ್ಯಪು. ಹೇಗೆ ಪ್ಲಾನೆಟರಿ ಪೊಸಿಷನ್ಸ್ ಮೂವ್ ಆಗ್ತಾ ಇರುತ್ತೆ, ಹಾಗೆ ಈ ಕಾಂಬಿನೇಷನ್ಸು ಮೂವ್ ಆಗ್ತಾ ಇರುತ್ತೆ. ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಅಸ್ಟ್ರಾಲಜಿಯಲ್ಲಿ, ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ಜನ. ಪೂಜೆ ಪುನಸ್ಕಾರ ಅನ್ನೋದು ನೆಮ್ಮದಿಗೆ ಅಷ್ಟೇ. ಈಗ ನಮಗೆ ಓಡ್ ಬಂದಿರ್ತೀವಿ, ಸ್ವಲ್ಪ ವೆಯ್ಟ್ ಮಾಡಪ್ಪ, ನೆಮ್ಮದಿಯಾಗಿರು, ಶಾಂತವಾಗಿರು, ಏನು ಈಗಲೇ ಡಿಸಿಷನ್ ತೊಗೋಬೇಡ ಅಂತ ಹೇಳ್ತೀವಿ. ಅಥವಾ ನಾವು ಭಾಳ ಒಂದು ಟೆನ್ಷನಲ್ಲಿರ್ತೀವಿ ಲೈಫಲ್ಲಿ, ಅವಾಗ ಏನು ಮಾಡ್ತಾರೆ? ಉಸಿರು ಮೇಲೆ ಹೇಳ್ಕೊ, ಕೆಳಗೆ ಬಿಡು, ಮೆಡಿಟೇಷನ್ ಮಾಡು. ಸೊ ಈ ಮಂತ್ರ, ಯಂತ್ರ, ತಂತ್ರ ಇವೆಲ್ಲವೂ ಕೂಡ ಆ ಒಂದು ಪ್ರೋಸೆಸ್ಗೆ ಸಮಾಧಾನ ಪಡಿಸ್ತಕ್ಕಂಥ ಸಾಧನಗಳಷ್ಟೇ. ಸೊ ಪೂಜೆಗಳಿಂದ ಅದರಿಂದ ನಿಮಗೆ ಇಮಿಡಿಯೇಟಾಗಿ ಆಗ್ಬಿಡುತ್ತೆ ಅಂತಕ್ಕಂಥ ರಾಂಗ್ ನೋಷನಿಂದನೇ ಇವತ್ತು ಜ್ಯೋತಿಷ್ಯ ಕಾರ್ಯಕ್ರಮನ ತಾವು ತುಂಬ ಜನ ಹೆಚ್ಚಾಗಿ ನೋಡೋದಿಲ್ಲ. ಯಾಕೆಂದರೆ ಅಲ್ಲಿ ನಿಮಗೆ ಈ ದೋಷ ಇದೆ, 7ನೇ ಮೇಲೆ ಅವನಿದ್ದಾನೆ, 8ನೇ ಮೇಲೆ ಇವನಿದ್ದಾನೆ, 2ನೇ ಮೇಲೆ ಅವನಿದ್ದಾನೆ, ಅವ್ರವ್ರು ಅಲ್ಲಲ್ಲಿ ಇರ್ತಾರಷ್ಟೇ. ಅವ್ರದ್ದೇ ಆದಂಥ ಕಾರ್ಯ ಇದೆ. ಅವರಿಂದ ಪ್ರಾಬ್ಲಮ್ಮು, ಇವರಿಂದ ಪ್ರಾಬ್ಲಮ್ಮು. ಅವ್ರಿಗೆ ಶಾಂತಿ ಮಾಡಿಬಿಡಿ ಅಂತಂದರೆ, ಒಬ್ಬ ಕಳ್ಳ ಮನೆಗೆ ಸೇರಿಸ್ಕೊಂಡು ಶಾಂತಿ ಮಾಡಿದ್ರೆ ಅವ್ನು ಕಳ್ಳತನ ಬಿಟ್ಬಿಡ್ತಾನ? ಹಿ ವಿಲ್ ಡೂ ಹಿಸ್ ಜಾಬ್. ಹಾಗೆ ಪ್ಲಾನೆಟರಿ ವಿಲ್ ಡೂ ಹಿಸ್ ಜಾಬ್ ಅಷ್ಟೇ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇದು ಬರುತ್ತೆ ಅಂತ ಗೊತ್ತಾದಾಗ ವಿ ಶುಡ್ ಬಿ ರೆಡಿ ಅಷ್ಟೇ. ನಾವು ಹೋಗೋ ದಾರಿಲಿ ಬೈಕಲ್ಲಿ ಹೋಗ್ತಾ ಇದ್ದೀವಿ, ಕಲ್ಲು ಸರಿ ಇಲ್ಲ, ಬೀಳೋ ಚಾನ್ಸಸ್ ಇರುತ್ತೆ, ಹೆಲ್ಮೆಟ್ ಹಾಕೋ, ಬಿದ್ದರೂ ತಲೆಗೇಟಾಗಲ್ಲ. ದಿಸ್ ಇಸ್ ದಿ ಮೈಂಡ್ ಸೆಟ್ ನಾವು ಇಟ್ಕೋಬೇಕಾಗಿರೋದು. ತುಂಬ ಜನ ಆ ಥರ ಮಾಡ್ತಕ್ಕಂಥದ್ದು. ಸರಿ ಗುರುಜಿ. ವೀಕ್ಷಕರೇ, ಇನ್ನು ಗುರುಗಳ ಬಳಿ ಜ್ಯೋತಿಷ್ಯ ಕಲ್ತಿರುವಂತಹ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನನ್ನ ಹೆಸರು ಪುಷ್ಪ ಸಂತೋಷ್ ಅಂತ. ನಾನು ಡಾಕ್ಟರ್ ದಿನೇಶ್ ಗುರುಜಿ ಅವರಿಗೆ ಶಿರಸ ಸಾಷ್ಟಾಂಗ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ, ನಾನು ಅವ್ರ ಹತ್ರ ವಾಸ್ತು ಮತ್ತು ನಕ್ಷತ್ರ ನಾಡಿ ಮತ್ತು ಹೈಯರ್ ಕ್ಲಾಸ್ ಎಲ್ಲವನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಕ್ಷತ್ರ ನಾಡಿ ಇದು ಎಲ್ಲರ ಜೀವನದ ಜೀವನಾಡಿ. ಇದು ಕಲ್ತ್ಕೊಂಡ್ಮೇಲೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು. ತುಂಬ ಖುಷಿಯಾಗಿದ್ದೀನಿ. ಮನುಷ್ಯನ ಜೀವನದಲ್ಲಿ ದಶಾಭುಕ್ತಿ ಅನ್ನೋದು ಬಹಳ ಮುಖ್ಯವಾದಂಥ ಪ್ರಮುಖವಾದಂಥ ಒಂದು ಅಂಶ. ನಾವು ಹುಟ್ಟದಾಗಿಂದ ಕೊನೆವರೆಗೂ ಒಂದೇ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ನಮಗೆ ದಶಾಭುಕ್ತಿ ನೋಡ್ಕೊಂಡಾಗ ಯಾವುದು ನಮಗೆ ಫೇವರಬಲ್ ಆಗಿದೆ ಅಂದರೆ, ಯಾವುದೇ ಒಂದು ವಿಷಯದಲ್ಲಿ, ಆರೋಗ್ಯ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನಮ್ಗೆ ದಶಾಭುಕ್ತಿಗಳು ಚೇಂಜ್ ಆದಾಗ ಅದರ ಒಂದು ಫಲಾಫಲಗಳು ನಾವು ಖಂಡಿತ ನೋಡ್ಕೋಬಹುದು. ಮತ್ತೆ ಅದು ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ, ಯಾವೊಂದು ದಶಾದಲ್ಲಿ ನಮಗೆ ನಮಗೆ ಪಾಸಿಟಿವ್ ಆಗಿದೆ ಗ್ರಹಗಳು ಯಾವ ಒಂದು ಗ್ರಹಗಳು ನಮಗೆ ಪಾಸಿಟಿವ್ ಆಗಿದೆ ಅದನ್ನ ನಮಗೆ ನಾವು ಚೆನ್ನಾಗಿ ಎನ್ಹಾನ್ಸ್ ಮಾಡ್ಕೋಬೇಕು ಮತ್ತೆ ನೆಗೆಟಿವ್ ಆಗಿರೋದನ್ನ ನಾವು ದಾನ ಮಾಡ್ಕೋಬೇಕು ಇದನ್ನ ಖಂಡಿತವಾಗ್ಲೂ ಕಲ್ತ್ಕೊಳ್ಳಿ ಎಲ್ಲರೂ ಬಂದು ಮತ್ತೆ ಇದೊಂದು ಕಲ್ತ್ಕೊಂಡ ಮೇಲೆ ನಮ್ಮ ಸನಾತನ ಧರ್ಮನ ಉಳಿಸೋದಕ್ಕೆ ನಮಗೊಂದು ಗಟ್ಟಿಯಾದ ಒಂದು ಅಡಿಪಾಯ ದಯವಿಟ್ಟು ಬನ್ನಿ ಎಲ್ಲರೂ ಕಲ್ತ್ಕೊಳ್ಳಿ ನಿಮ್ಮ ಈ ನಕ್ಷತ್ರ ನಾಡಿ ಖಂಡಿತವಾಗ್ಲೂ ಜೀವನ ನಾಡಿ ದಯವಿಟ್ಟು ಕಲ್ತ್ಕೊಳ್ಳಿ वीक्षकरे नोडिद्रल्ल याव रीतियागि नक्षत्र नाडिय ज्योतिष्य कलियोदु निमगे एष्टु मट्टिगे इंपार्टेंट आगुत्ते हागे याके अन्नोदन्न ई ओंदु विडियोदल्लि नोड्कोंडु बंद्वि इदीग नागम्मा अंत बेळगांनिंद करे माडिद्दारे नमस्ते नमस्ते मैडम यार बग्गे केळबेकित्तु नम्म मगळ बग्गे केळबेकागित्तु ಊಟದ ದಿನಾಂಕ ತಿಳಿಸಿಕೊಡಿ ಮಾ 21/8/2001 ಬೆಳಗ್ಗೆ 11:57 ಮಂಗಳವಾರ ಊರು ಯಾವುದು ಬೆಳಗಾವಿ ರೀ ओके प्रश्ने ಏನಿದೆ ಗುರುಜಿ ಇದ್ದಾರೆ ಕೇಳಿ ಮಾ ನಮಸ್ಕಾರ ನಮಸ್ಕಾರ ಗುರುಗಳೇ ನಮಸ್ಕಾರ ಅಮ್ಮ ಹೇಳಿ ಅದೇ ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಅದೇ ಏನು ಕೇಳಬೇಕು ಅಂತ ಹೇಳಬೇಕು ಮದುವೆ ಬಗ್ಗೆ ಮತ್ತೆ ಆರೋಗ್ಯ ಇದು ಮೇಲೆ ಅಂಜುತ್ತಾರೆ ಬರೀ ಮದುವೆ ಬಗ್ಗೆ ಆಗೋದ ಬಗ್ಗೆ ಚಿಂತನ ಮದುವೆ ಜೀವನದ ಬಗ್ಗೆ ಚಿಂತನ ತುಂಬ ಜನ ಪೋಷಕರಲ್ಲಿ ಒಂದು ಸಮಸ್ಯೆ ಏನು ಅಂತಂದ್ರೆ ಮದುವೆ ಆಗಿಬಿಡಬೇಕು ಮದುವೆ ಜೀವನ ಹೇಗಿದೆ ಅನ್ನೋದು ತಲೆ ಕೆಡಿಸಿಕೊಳ್ಳಲ್ಲ ಈಗ 22 ವರ್ಷ ಕರೆಕ್ಟಾ हाँ करेक्ट 2038 राहु भुक्ति राहुविन कांबिनेशन जॉबल याकंद्रे मैरेज लाइफ अंत नावु हेळ्तीवि 8ने मने बंदाग मैरेज लाइफल्लि अब्स्टकल्स इरुत्ते अवरु होंदाणिके आगोदु साध्य इल्ल इदन्ने नावु हेळोदु 8 अंत बंदाग साध्यवादष्टु वैवाहिक जीवन स्वल्प चेन्नागिरल्ल सो जनरली नावु एनु माड्तीवि सो मदुवे आगलेबेकु पोषकरु बिडल्ल समाजनू कूड मदुवे आगिल्वा अंत केळुत्ते ನಿಧಾನ ಮಾಡಿದಷ್ಟು ಒಳ್ಳೆಯದು ಸೋ ನೀವು ಏನು ಅಂತಂದ್ರೆ ಅದೊಂದು ಸಂಭ್ರಮ ಒಂದು ಸಡಗರ ಒಂದು ಬೇಗ ಮುಗಿದಷ್ಟು ನಮಗೆ ಖುಷಿ ಆಮೇಲೆ ಅವರಿಂದ ಮೊಮ್ಮಕ್ಕಳು ನೋಡಬಹುದು ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇರತಕ್ಕಂತದ್ದು ಆದರೆ ಕೆಲವೊಂದು ಸತಿ ಏನಾಗುತ್ತೆ ಈ ಆತ್ರದಲ್ಲಿ ಕೆಲವೊಂದು ಸತಿ ಪೋಷಕರಿಗೆ ಒಂದು ತಲೆಯಲ್ಲಿ ಬಂದ್ಬಿಡುತ್ತೆ ಯಾಕಾದರೂ ಇಷ್ಟು ಬೇಗ ಮಾಡಿದ್ವೋ ಹಾಗೆ ಇವರ ಜಾತಕದಿಂದ ನಾನು 2 ಸಜೆಷನ್ ನಿಮಗೆ ಕೊಡ್ತೀನಿ ಮೊದಲನೇದು ಅದ್ದೂರಿ ಮದುವೆ ಮಾಡಬೇಡಿ ಯಾಕೆಂದರೆ ರಾಹುವಿನ 8ನೇ ಮನೆ ಏನು ಮಾಡುತ್ತೆ ಡಿಸ್ಟರ್ಬೆನ್ಸ್ ಕೊಡುತ್ತೆ ಮ್ಯಾರೇಜ್ ಲೈಫಲ್ಲಿ ದಶಾ ಡಿಸ್ಟರ್ಬೆನ್ಸ್ ಕೊಡುತ್ತೆ ರಾಹು ಡಿಸ್ಟರ್ಬೆನ್ಸ್ ಕೊಡಲ್ಲ ದಶಾ ರಾಹು ಆಗಿ 8ನೇ ಮನೆ ಕೂತ್ಕೊಂಡಾಗ ಅಲ್ಲಿ 8th ಹೌಸ್ ಇಸ್ ದಿ ಹೌಸ್ ಆಫ್ ಅಬ್ಸ್ಟಕಲ್ಸ್ ಅಂತ ಕರಿತೀವಿ ಜಗಳಗಳು ಇನ್ಸಲ್ಟ್ಗಳು ಅಥವಾ ಏನಾದರೂ ಒಂದು ರೀತಿ ತಾತ್ಕಾಲಿಕ ಸೆಪರೇಷನ್ ಅಂತ ಹೇಳ್ತೀವಿ ರಾಹು ಕೊಡ್ತಕ್ಕಂಥದ್ದು ಸಮಾಧಾನವಾಗಿರಬೇಕು ಇದಕ್ಕೆ ಪರಿಹಾರ ಅನ್ನೋದೇನಿಲ್ಲ ಇಲ್ಲಿ ಜ್ಯೋತಿಷ್ಯದಲ್ಲಿ ಪರಿಹಾರ ಇಲ್ಲ ಸುಮ್ಮನೆ ಓಡೋಗೋದಷ್ಟೇ ನೆಮ್ಮದಿ ಸಿಗುತ್ತಾ ಅಂತ ಓಡೋಗ್ತೀವಷ್ಟೇ ಪರಿಹಾರ ಇಲ್ಲ ಸೋ ರಾಹುನ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಬೇಕು ಅಂತಂದರೆ ಮೊದಲು ಇಲ್ಲಿ ರಾಹುಗೆ ಬೆಳ್ಳುಳ್ಳಿಯನ್ನು ದಾನ ಮಾಡ್ತಾ ಬನ್ನಿ ಹಾಗೆ ಶನಿ 7ನೇ ಮನೆ ಕಾಂಬಿನೇಷನ್ ತೋರಿಸ್ತಾ ಇದೆ ಸೋ ಇಲ್ಲಿ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಹಾಕೊಂಡ್ರೆ ಒಂದು 10 to 50% ಮೈಂಡ್ ಅವ್ರಿಗೆ ಕಾಮ್ ಆಗಿರ್ತಕ್ಕಂಥದ್ದು ಕಲೀರಿ ನಿಮ್ಮ ಮಗಳಿಗೆ ಕಲಿಸಿ ಜ್ಯೋತಿಷ್ಯ ಕಲಿಸಿ ಅವ್ರಿಗೂ ಗೊತ್ತಾಗುತ್ತೆ ಈಗ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಅಂತಿದ್ದೀನಿ ಈಗ ಮದುವೆ ಹೆಂಗಿದೆ ಅಂತ ಹೇಳಿದ್ರೆ ಇದು ಒನ್ ಸೈಡೆಡ್ ನಾನು ಹೇಳಿದ ಸುಳ್ಳು ಆಗಬಹುದು ಹೇಗೆ ಹುಡುಗನ ಹಾರಸ್ಕೋಪ್ ತುಂಬಾ ಚೆನ್ನಾಗಿದ್ದು ಬಂಗಾರದಂಗ ನೋಡ್ಕೊಂಡ್ರೆ ನಾನು ಹೇಳಿದ ಸುಳ್ಳು ಆಯ್ತು ದಿಸ್ ಇಸ್ ಒನ್ ಸೈಡೆಡ್ ಸ್ಟೋರಿ ಸೋ ಜಾತಕ ಮಿಲನ ಅಂತ ಏನೋ ಪಾಯಿಂಟ್ಸ್ ಕೊಡ್ತಾರೆ ಅದೆಲ್ಲ ಸುಳ್ಳು ಬರೀ ಬೋಗಸ್ ಅದು ನಿಮಗೆ 36 ಪಾಯಿಂಟ್ಸ್ ಬಂದಾಗ ಇಷ್ಟು ಬರುತ್ತೆ ಅಂತ ಈಗ ಅದು ಪಾಯಿಂಟ್ಸ್ ಬರುತ್ತೆ ಅದು ಪಾಯಿಂಟ್ಸ್ ಇಸ್ ಬೇಸ್ಡ್ ಆನ್ ಓನ್ಲಿ ಮೂನ್ ಬೇಸ್ಡ್ ಅದು ದಶಾ ಟು ದಶಾ ನೋಡಬೇಕು ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಲಾಸ್ಟ್ ಒಂದು 7 ವರ್ಷ ನೋಡಿದಾಗ ಜೀವನ ಒಂದೇ ಕಡೆ ಒಂದೇ ರೀತಿ ನಡೆದಿರಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಎಷ್ಟೊಂದು ಬಂದಿರುತ್ತೆ ಬದಲಾವಣೆಗಳಾಗಿರುತ್ತೆ ಹಾಗೆ ಮದುವೆ ಜೀವನದಲ್ಲೂ ಬದಲಾವಣೆ ಆಗುತ್ತೆ ಈ ಬದಲಾವಣೆ ಆಗೋಕ್ಕೆ ಮೂಲ ಕಾರಣನೇ ದಶಾ ಸೋ ಇವರಿಬ್ಬರು ಮದುವೆ ಆಗ್ತಾ ಇದ್ದಾರೆ ಈಗ ನಡೀತಾ ಇರತಕ್ಕಂಥ ಹುಡುಗಿಯ ದಶಾ ಈಗ ನಡೀತಾ ಇರತಕ್ಕಂಥ ಹುಡುಗನ ದಶಾ ಫೇವರಬಲ್ ಕಂಡೀಷನ್ ಇದೆಯಾ ಫೇವರಬಲ್ ಇದ್ದರೆ ಫೇವರಬಲ್ ಇರ್ತಾರೆ ಈಗ ಎಷ್ಟೋ ಜನಕ್ಕೆ 8 ವರ್ಷ ಆದಮೇಲೆ ಯಾಕೆ ಡೈವರ್ಸ್ ಆಗ್ತಾರೆ ಈ 8 ವರ್ಷ ಏನಾಗ್ತಾ ಇತ್ತು ಮತ್ತೆ ಅವರಲ್ಲಿ ಅವರೇ ಹೇಳ್ತಾರೆ ಎಷ್ಟೋ ಜನ ಮೊದಲ 5 ವರ್ಷ ನಾವು ಭಾಳ ಚೆನ್ನಾಗಿದ್ವಿ ಅದು ಯಾಕೋ ಗೊತ್ತಿಲ್ಲ 2001ರಿಂದ ಯಾಕೋ ನಮ್ಮ ಯಜಮಾನರ ಕಿರಿಕಿರಿ ನನ್ನ ಕಂಡ್ರಾಗಲ್ಲ ಬಂದರೆ ರೇಗ್ತಾರೆ ಲೇಟಾಗಿ ಬರ್ತಾರೆ ಈ ರೀತಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ ಸೋ ಅದು ಅವರ ದಶಗಳು ಚೇಂಜ್ ಆಗಿರತಕ್ಕಂಥದ್ದು ಸರಿ ಇದನ್ನ ಜನ ಅರ್ಥ ಮಾಡ್ಕೋಬೇಕು ಮೊದಲು ಜ್ಯೋತಿಷ್ಯ ಅಂತಂದ್ರೆ ದಶಾ ಬೇಸ್ಡ್ ಯಾವ ಜ್ಯೋತಿಷಿ ದಶಾ ಬೇಸ್ಡ್ ಹೇಳ್ತಾನೆ ಅವನು ಒರಿಜಿನಲ್ ಅಸ್ಟ್ರಾಲಜರ್ ಸುಮ್ಮನೆ ನಿಮಗೆ 7ನೇ ಮನೆ ರಾಹುವಿಂದ ನಿಮಗೆ ಗಂಡ ಹಿಂಗೆ ಮಾಡ್ತಾ ಇದ್ದಾನೆ ಅಂದರೆ ರಾಹು ಹುಟ್ಟಿದಾಗ್ಲಿಂದ 7ನೇ ಮನೆ ಏನು ಕುಂಡಲಿ ಇರುತ್ತೆ ಹುಟ್ಟಿದಾಗ ಏನಿರುತ್ತೆ ಸಾಯೋರ್ಗೆ ಅದೇ ಇರುತ್ತೆ 7ನೇ ಮನೆ ರಾಹು ಇದ್ದಾನೆ 7ನೇ ಮನೆ ಶನಿ ಇದ್ದಾನೆ ಅಂದರೆ 5 ವರ್ಷ ಏನು ಮಲ್ಕೊಂಡಿದ್ನ ರಾಹು 5 ವರ್ಷ ಶನಿ ಮಲ್ಕೊಂಡಿದ್ನ ಕರೆಕ್ಟ್ ಅಲ್ವಾ ಈ 5 ವರ್ಷ ಆದಮೇಲೆ ನನಗೆ ಯಾಕೆ ಈಗ ಸಮಸ್ಯೆ ಬಂತು ಅನ್ನೋ ಕ್ವೆಶ್ಚನ್ ಕೇಳಿದಾಗ ಅದಕ್ಕೆ ಸೂಕ್ತವಾಗಿರತಕ್ಕಂತ ಒಂದು ಅರ್ಥ ದಶ ದಶದ ಮೇಲೆನೇ ಜೀವನ ನಡೆಯೋದು ದಶ ಚೆನ್ನಾಗಿತ್ತು ಅಂತಂದ್ರೆ ಚೆನ್ನಾಗಿರುತ್ತೆ ದಶ ಯಾವ ಏರಿಯಾದಲ್ಲಿ ಎಫೆಕ್ಟ್ ಮಾಡುತ್ತೆ ಅನ್ನೋದು ನಾವು ನೋಡಿಕೊಂಡು ಅದಕ್ಕೆ ಕಲ್ತ್ಕೋಬೇಕು ಅಂತ ಹೇಳಿ ಕಲ್ತ್ಕೊಂಡಾಗ ನಾವು ಮನಸ್ಸು ಸ್ಟ್ರಾಂಗ್ ಮಾಡಬೇಕು ನನಗೆ ಮದುವೆ ಏರಿಯಾದಲ್ಲಿ ನನಗಿಲ್ಲ ಮದುವೆ ಏರಿಯಾದಲ್ಲಿ ಅಷ್ಟಕ್ಕಷ್ಟೇ ಕೆರಿಯರ್ ಚೆನ್ನಾಗಿದೆ ಲೆಟ್ ಮಿ ಫೋಕಸ್ ಮೋರ್ ಆನ್ ಕೆರಿಯರ್ ಅಸ್ಟ್ರಾಲಜಿನ ಒಂದು ಮನುಷ್ಯನ ಒಂದು ಏನಂತಾರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಗೆ ಯೂಸ್ ಮಾಡಬೇಕೇ ಹೊರತು ಮದುವೆ ಯಾವಾಗ ಆಗುತ್ತೆ ಇದು ಮದುವೆ ಹೆಂಗಿರುತ್ತೆ ಅಲ್ಲಿಗೆ ಬಿಟ್ಬಿಡಬೇಕು ಅಲ್ಲಿ ಮದುವೆ ಚೆನ್ನಾಗಿಲ್ಲ ಸ್ವಲ್ಪ ಸಮಾಧಾನವಾಗಿ ಇದ್ಬಿಡಿ ಅಷ್ಟೇ ಈಗ ಇನ್ನೊಂದು ತಗೊಂಡ ಬರಬೇಕು ಅಂತಂದ್ರೆ ಏನಾಗುತ್ತೆ ಚೆನ್ನಾಗಿರೋ ಜಾತಕ ಬಂತು ಪ್ರಯಾರಿಟೀಸ್ ಚೇಂಜ್ ಆಗುತ್ತೆ ನಿಜ ಜಾತಕ ಚೆನ್ನಾಗಿದೆ ದಶ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊಳ್ತಾನೆ ಬಟ್ ಅವನ ಹುಡುಗನ ಕೆಲಸನೇ ಸರಿಯಿಲ್ಲ ಸಂಬಳ ಕಮ್ಮಿ ಸೊ ಎಷ್ಟೊಂದು ಬ್ಯಾಕ್ ಲಾಗ್ಸ್ ಅನ್ನು ನಾವು ನೋಡ್ತಾ ಇರ್ತೀವಿ ಸ್ವಲ್ಪ ಕಷ್ಟ ಆಗುತ್ತೆ ಅದು ಹಾಗೆ ಸರಿ ಗುರುಜಿ ಸೊ ವೀಕ್ಷಕರೇ ಇನ್ನು ಗುರುಗಳ ಬಳಿ ಜ್ಯೋತಿಷ್ಯ ಕಲ್ತಿರುವ ಮತ್ತೋರ್ವ ವಿದ್ಯಾರ್ಥಿ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ನನ್ನ ಹೆಸರು ಪ್ರಸಾದ್ ಅಂತ ಮಡಿಕೇರಿಯಿಂದ ಬಂದಿರೋದು ಆಕ್ಚುಲಿ ಯೂಶಲಿ ಜ್ಯೋತಿಷ ಅಂದರೆ ಮೊದಲು ನಾನು ತಿಳ್ಕೊಂಡಂಗೆ ತುಂಬ ಟಫ್ ಇರ್ಬೋದು ಕೆಲವರು ಹೇಳ್ತಿದ್ರು 5 years 10 years 20 years ಲರ್ನ್ ಮಾಡಬೇಕು ಅಂತ ಬಟ್ ಇಲ್ಲಿಗೆ ಬಂದಮೇಲೆ ಮತ್ತೇನು ಗೊತ್ತಾಯಿತು ನಾನು ಬೇಸಿಕ್ ನಕ್ಷತ್ರ ನಾಡಿ ಮತ್ತು ಹೈಯರ್ ಕ್ಲಾಸು ಮಾಡಿದ್ದೀನಿ 2 ಮಾಡಿದ್ದೀನಿ ಮುಂದೆ ಐ ಹೋಪ್ PhD ಮಾಡಬೇಕು ಅಂತಲೂ ಐಡಿಯಾ ಇದೆ ಬಟ್ ಕ್ವೈಟ್ ಗುಡ್ ಅಂಗೈಯಲ್ಲಿ ಜ್ಯೋತಿಷ ಅಂತ ಹೇಳ್ಬೋದು ಸಿಂಪಲ್ ಆಗಿ ಹೇಳೋದಾರೆ ಯಾಕೆ ಅಂತ ಹೇಳಿದ್ರೆ ತುಂಬ ಸರಳವಾಗಿ ಹೇಳ್ಕೊಡ್ತಾರೆ ಯಾವ ಯಾವ ಇದಿಲ್ಲಾದರೂ ಕೂಡ ಒಂದು ನೀವು ಮಿನಿಮಮ್ ಕ್ವಾಲಿಫಿಕೇಶನ್ ಡಿಗ್ರಿ ಆಗಿರಬೇಕು ಆ ಥರದ್ದು ಯಾವುದೂ ಇದಿಲ್ಲ ಸಿಂಪಲ್ ಆಗಿ ಇದು ಮಾಡ್ತಾರೆ ಆ್ಯಪ್ಗಳಿದೆ ಒಳ್ಳೊಳ್ಳೆ ಆ್ಯಪ್ಗಳು ಕೊಡ್ತಾರೆ ತುಂಬ ಚೆನ್ನಾಗಿದೆ ಬಟ್ ಪ್ರೆಡಿಕ್ಷನ್ನು 90% ನೀವು ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು ಬಟ್ ಆಸ್ ಪರ್ ಮೈ ಒಪಿನಿಯನ್ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಕಲ್ತ್ಕೊಳ್ಳಿ ಈಸಿ ವೀಕ್ಷಕರೇ ಕೇಳಿದ್ರಲ್ಲ ಯಾಕೆ ಜ್ಯೋತಿಷ್ಯವನ್ನು ಕಲಿಬೇಕು ನಮ್ಮ ಬಗ್ಗೆ ನಾವು ತಿಳಿಬೇಕು ಅಂದರೆ ಕಲಿಬೇಕು ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು ವಿದ್ಯಾರ್ಥಿಯೊಬ್ಬರು ಗುರುಗಳೇನು ಇದೇ ಸೆಪ್ಟೆಂಬರ್ 25ರಿಂದ 15 ದಿನಗಳ ಕಾಲ ಮತ್ತೊಂದು ಅಂದರೆ 98ನೇ ಬ್ಯಾಚ್ ಆರಂಭ ಆಗ್ತಾ ಇದೆ 98 ಬ್ಯಾಚ್ ತುಂಬ ಜನ ಇವತ್ತು ವೀಕ್ಷಕರು ನೋಡೋರಿಗೆಲ್ಲ ಆಲ್ರೆಡಿ ಇಷ್ಟು ಬ್ಯಾಚ್ ಮಾಡಿಬಿಟ್ಟಿದ್ದಾರೆ ಅಂತ ಮೊದಲೇ ದಿವಸ ಮಾಡ್ತಾ ಇಲ್ಲ 2015ರಿಂದನೂ ಮಾಡ್ತಾ ಇದ್ದೀವಿ ಮುಂಚೆ ಒಂದು ಡೈರೆಕ್ಟ್ ಕ್ಲಾಸ್ ಇತ್ತು ಇವಾಗ ಆನ್ಲೈನ್ ಬಂದ ಮೇಲೆ ಮನೆಯಲ್ಲೇ 2 hour ಕೂತ್ಕೊಂಡು ಅವತ್ತಿನ ದಿವಸದ್ದು ಎಲ್ಲನೂ ನೋಡ್ಬೋದು ಏನು ಮಾಡಿದೀವಿ ಅಂತ ನೋಡಿ ನೆಕ್ಸ್ಟ್ ಡೇ ಏನಾದ್ರು ಕ್ವಶನ್ಸ್ ಇದ್ರೆ ಅದನ್ನ ಬ್ಯಾಕ್ಲಾಗ್ ಮಾಡಬಹುದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ಬೋರಿಂಗ್ ಸಬ್ಜೆಕ್ಟ್ ಅಲ್ವೇ ಅಲ್ಲ ಮನುಷ್ಯನಿಗೆ ದುಡ್ಡು ಯಾವಾಗ ಬರುತ್ತೆ ಅಂತ ನಾವು ನೋಡ್ಕೊಂಡಾಗ ಅದು ಖುಷಿ ಅಲ್ವಾ ನನಗೆ ಒಳ್ಳೆ ಪ್ರಮೋಷನ್ ಯಾವಾಗ ಸಿಗುತ್ತೆ ಅಂತ ನೋಡ್ಕೊಳ್ಳೋದು ಖುಷಿ ಅಲ್ವಾ ಪ್ರಮೋಷನ್ ಇಲ್ಲ ಅಂತ ಇದ್ರೂ ಕೂಡ ಮನಸ್ಸು ಬೇಜಾರಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಇರಲಿ ಬಿಡು ಅಂತ ಹೇಳಿ ಅವನಿಗೆ ಮನಸ್ಸು ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ ಸೊ ನಾವು ಏನೂ ಗೊತ್ತಿಲ್ಲದೆ ನಾವು 2 ವರ್ಷ ಕೆಲಸ ಮಾಡಿದೆ 3 ವರ್ಷ ಕೆಲಸ ಮಾಡಿದೆ ಪ್ರಮೋಷನ್ ಆಗ್ತಾ ಇಲ್ಲ ಏನು ಮಾಡೋದು ಅಥವಾ ತುಂಬ ಜನ ಈ ಗೌರ್ಮೆಂಟ್ ಜಾಬ್ ತುಂಬ ಜನ ಮೋಸ್ಟ್ ಗೌರ್ಮೆಂಟ್ ಜಾಬ್ ಹಿಂದೆ ಬಿದ್ದಿರ್ತಾರೆ ಗೌರ್ಮೆಂಟ್ ಯೋಗನೇ ಇರೋದಿಲ್ಲ ಸೊ ಅದಕ್ಕೆ ದುಡ್ಡು ಕಳ್ಕೊಂಡ್ಬಿಟ್ಟಿರ್ತಾರೆ ಯಾರಿಗಾರು ಕೊಟ್ಟು ಅಂಥವೆಲ್ಲ ನಾವು ಅವಾಯ್ಡ್ ಮಾಡ್ಕೋಬೋದು ಅಷ್ಟೇ ಸೊ ಆ ರೀತಿ ಹೇಳಕ್ತಕ್ಕಂಥದ್ದಷ್ಟೇ ಬನ್ನಿ 25ನೇ ತಾರೀಕು ನಾವು ಬೆಳಿಗ್ಗೆ ಒಂದು ಬ್ಯಾಚು ಕುಟುಂಬ ಸಮೇತರಾಗಿ ಬನ್ನಿ ಖಂಡಿತ ನೀವು ಈ ಥರ ಎಷ್ಟೋ ಜನ ಹೇಳ್ತಾರಲ್ಲ ಆ ರೀತಿ 100% ನಿಮಗೂ ಆ ಥರ ಅನುಭವ ಹಾಗೆ ಆಗುತ್ತೆ ಸರಿ ಗುರುಜಿ ಗುರುಜಿ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಆಗಿದೆ ಧನ್ಯವಾದಗಳು ತಮ್ಮ ಸರ್ವೇ ಜನ ಸುಖಿನೋ ಭವಂತು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಈ ಹೊತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.